ಮಹೇಶ್ ಬೇಗ ಮುಗಿಸಿ ಇಲ್ಲ ಮತ್ತೆ ಅವರಿಬ್ಬರಿಗೆ ಸಿಗುದಿಲ್ಲ ಚಾನ್ಸ್ ಅದೇ ಕೇಳೋಣ ಈ ಬಜೆಟ್ ಮೇಲೆ ಮಾತಾಡಕ ಅನುಕೂಲ ಮಾಡಿಕೊಟ್ಟದ್ದಕ್ಕಾಗಿ ತಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಸಿದ್ದರಾಮಯ್ಯನವರು ಈ ಬಜೆಟ್ ಪುಸ್ತಕದಲ್ಲಿ ಹೊಸ ರೀತಿಯಾದಂಥ ಸಂಪ್ರದಾಯವನ್ನು ತಂದಿದ್ದಾರೆ ಹಿಂದಿನ ಸರ್ಕಾರ ಮತ್ತು ಕೇಂದ್ರ ಸರ್ಕಾರವನ್ನು ನಿಂದನೆಗೆ ಕೊಟ್ಟಿರತಕ್ಕಂಥ ಜಾಗಕ್ಕಿಂತ ಹೆಚ್ಚಿಗೆ ಈ ಬಜೆಟ್ನಲ್ಲಿ ಆರ್ಥಿಕ ಮುನ್ನೋಟಕ್ಕಿಂತ ರಾಜಕೀಯ ಹಿನ್ನೋಟವೇ ಜಾಸ್ತಿ ಆಗಿದೆ ಅನ್ನೋಂಥದ್ದು ಕೂಡ ಭಾಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಕಾಣ್ತಾ ಇದೆ ಸಿದ್ದರಾಮಯ್ಯನವರು ಮಂಡಿಸತಕ್ಕಂಥ ಬಜೆಟ್ ಜನವಿರೋಧಿ ಬಜೆಟ್ ಆಗಿದ್ದು ಇದು ರಿವರ್ಸ್ ಗೇರ್ ಸರ್ಕಾರ ಅನ್ನೋಂಥದ್ದು ಕೂಡ ಇವತ್ತು ಸಾಬೀತಾಗ್ತಾ ಇದೆ ಮಾನ್ಯ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ಕೊಟ್ಟಿರತಕ್ಕಂಥ ಗ್ಯಾರಂಟಿಗಳ ಬಗ್ಗೆ ಸಂಪೂರ್ಣವಾಗಿ ಅವನ್ನು ಜಾರಿಗೊಳಿಸಬೇಕು ಅನ್ನೋಂಥದ್ದು ಕೂಡ ನಮ್ಮ ಪಾರ್ಟಿಯ ಅಪೇಕ್ಷೆ ಇದೆ ಯಾವುದೇ ರೀತಿಯಾದಂಥ ಕಂಡೀಷನ್ಗಳನ್ನು ಹಾಕಲಾರ್ದೇ ಯಾವ ರೀತಿಯಾಗಿ ಯಥಾವತ್ತಾಗಿ ಜಾರಿಗೊಳಿಸಬೇಕು ಅನ್ನೋಂಥದ್ದು ಕೂಡ ನಾವು ಆಗ್ರಹ ಮಾಡ್ತೇವೆ ಅಷ್ಟೇ ಅಲ್ಲ ಅವ ಆಗ್ರಹ ಅವನ್ನ ಕೊಡುವರಿಗೆ ಕೂಡ ನಾವು ಸಂಪೂರ್ಣವಾಗಿ ಅದರ ಬಗ್ಗೆ ಹೋರಾಟನೂ ಮಾಡ್ತೇವೆ ಅನ್ನೋಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ ಇವತ್ತು ಸ್ವಾಮಿ ವಿವೇಕಾನಂದರು ಹೇಳಿದಾಗೆ ಪ್ರತಿ ದಿವಸ ಬಾಳೆಹಣ್ಣು ಕೊಡೋದಕ್ಕಿಂತ ಬಾಳೆಹಣ್ಣಿನ ತೋಟವನ್ನು ಬೆಳೆಸಿ ಅವ್ರಿಗೆ ತಿನ್ನಿಸು ಅನ್ನೋದು ಕಲಿಸುವಂಥದ್ದನ್ನು ಇವತ್ತು ಸರ್ಕಾರ ಮಾಡಬೇಕಾಗಿದೆ ಇವತ್ತು ಇವತ್ತು ನಾವು ನೋಡಿದ್ವಿ 170 ರೂಪಾಯಿನ ಅಕೌಂಟಿಗೆ ಹಾಕ್ತೇವೆ ಅಂತಕ್ಕಂಥದ್ದನ್ನು ಅಕ್ಕಿ ಇಲ್ಲ ಅಂತ ಸಂದರ್ಭದಲ್ಲಿ 170 ರೂಪಾಯಿನ ಹಾಕ್ತೇವೆ ಅನ್ನೋಂಥದ್ದನ್ನು ಕೂಡ ಹೇಳಿದ್ದಾರೆ ಆದರೆ ಇವತ್ತು ಈ 170 ರೂಪಾಯಿ ಹಾಕಲಿಕ್ಕೆ ವಿಶೇಷವಾಗಿ 2014ರಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಏನು DBT ಮುಖಾಂತರ ಅಕೌಂಟ್ಗಳನ್ನು ಓಪನ್ ಮಾಡಿದರು ಇಡೀ ದೇಶದಲ್ಲಿ ಇರ್ತಕ್ಕಂಥ ಬಡವರಿಗೆ ಅಕೌಂಟ್ಗಳನ್ನು ಓಪನ್ ಮಾಡಿದ್ದಕ್ಕಾಗಿ ಇವತ್ತು ಆ ಅಕೌಂಟಿಗೆ ರೊಕ್ಕ ಹಾಕ್ತಕ್ಕಂಥ ಕೆಲಸ ಆಗ್ತಾ ಇದೆ ಇದು ಸಂಪೂರ್ಣವಾದಂಥ ಶ್ರೇಯಸ್ಸು ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ನಮ್ಮ ಸರ್ಕಾರಕ್ಕೆ ಸಲ್ತದೆ ಅನ್ನೋಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ ಮಾನ್ಯ ಅಧ್ಯಕ್ಷರೇ ಇವತ್ತು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಸನ್ಮಾನ್ಯ ಬೊಮ್ಮಾಯಿ ಸಾಹೇಬರು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇದ್ದಂಥ ಕ್ಯಾಪಿಟಲ್ ಎಕ್ಸ್ಪೆಂಡಿಚರು ಇವತ್ತು ಎಷ್ಟು ಕಡಿಮೆ ಆಗಿದೆ ಅನ್ನೋಂಥದ್ದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಹೌದು ಇವತ್ತು ಗ್ಯಾರಂಟಿಗಳ ಬಗ್ಗೆ ಅವ್ರು ಮಾತಾಡಿದರೆ ಒಂದು 50ರಿಂದ 55 ಸಾವಿರ ಕೋಟಿಗಳಷ್ಟು ಖರ್ಚಾಗುತ್ತೆ ಆದರೆ ಸಿಂಪಲ್ಲಾಗಿ ನಾವು ಪ್ರಥಮ ಬಾರಿಗೆ ಶಾಸಕರಾಗಿ ಬಂದಂಥ ಸಂದರ್ಭದಲ್ಲಿ 7% ಹಣದುಬ್ಬರ ಇದೆ 7ರಿಂದ 8% ದೇಶದ ಆರ್ಥಿಕ ಪ್ರಗತಿ ಇದೆ ಇತ್ತಂಥ ಸಂದರ್ಭದಲ್ಲಿ ಕರ್ನಾಟಕದ ಆರ್ಥಿಕ ಪ್ರಗತಿ ಇನ್ನೂ ಜಾಸ್ತಿ ಇದೆ ಬಟ್ ನಾನು ಹೇಳಿದ ಸಬ್ಜೆಕ್ಟ್ ಟು ಕಂಡೀಷನ್ ಅಧ್ಯಕ್ಷರೇ ಇವತ್ತು ಅಟ್ಲೀಸ್ಟ್ 10% ಶಿಕ್ಷಣಕ್ಕಾಗಿ ಮತ್ತು 10% ಆರೋಗ್ಯಕ್ಕಾಗಿ ಹೆಚ್ಚಿಗೆ ಮಾಡಬೇಕಂತದ್ದಿತ್ತು ಆದರೆ ಇವತ್ತು ಅದನ್ನು ಯಾವುದನ್ನು ಕೂಡ ಮಾಡಿಲ್ಲ ಅನ್ನೋಂಥದ್ದು ಕೂಡ ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ತರಕ್ಕೆ ಇಚ್ಛೆಪಡ್ತೇನೆ ಶಾಸಕ ಅಧ್ಯಕ್ಷರೇ ಇವತ್ತು ನೋಡಿ ಕೃಷಿಗೆ ಸಂಬಂಧಿಸಿದ ಚಟುವಟಿಕೆಗಳನ್ನು ತೆಗೆದುಕೊಂಡಾಗ ಪರಿಷ್ಕೃತ ಬಜೆಟ್ನಲ್ಲಿ ಅಂದರೆ ನಮ್ಮ ಹಿಂದಿನ ಸನ್ಮಾನ್ಯ ಬೊಮ್ಮಾಯಿಯವರು ಮಾಡಿರ್ತಕ್ಕಂಥದ್ರಲ್ಲಿ 16,351 ಇದ್ದು ಇವತ್ತು ಅಂದಾಜು ಬಜೆಟ್ನಲ್ಲಿ ತೆಗೆದುಕೊಂಡಾಗ -27.32% ಅಷ್ಟು ಇವತ್ತು ಮೈನಸನ್ನು ಆಗ್ತಾ ಇದೆ ಅಂದರೆ ವಿಶೇಷವಾಗಿ ಕೃಷಿ ಸನ್ಮಾನ್ ಯೋಜನೆ ಇದ್ದಂಥ BJP ಸರ್ಕಾರ ರೈತರಿಗೆ ನೀಡಿರ್ತಕ್ಕಂಥ 4,000 ರೂಪಾಯಿಗಳನ್ನು ನಿಲ್ಲಿಸುವಂಥದ್ದನ್ನು ಕೂಡ ಇದರಲ್ಲಿ ಆಗ್ತಾ ಇದೆ ಸಾರಿಗೆಗೆ ಇದ್ದಂಥದ್ದು 18,868 ಇತ್ತು ಇವತ್ತನ್ನು 12,000 ರೂಪಾಯಿ ಇಳಿಸುವ ಮುಖಾಂತರ 35% ಮೈನಸ್ ಆಗತಕ್ಕಂಥದ್ದನ್ನು ಕೂಡ ನಾವು ನೋಡ್ಬೋದಾಗಿದೆ ಗ್ರಾಮೀಣಾಭಿವೃದ್ಧಿಗೆ 11,491 ಇದ್ದಿರ್ತಕ್ಕಂಥದ್ದನ್ನು 9,494 ಮಾಡುವ ಮುಖಾಂತರ 17% ಇಳಿಸುವಂಥದ್ದಾಗ್ತಾ ಇದೆ ಅಂದರೆ ಇವತ್ತು ಒಟ್ಟು ನಾವು ಈ ಬಜೆಟಿನ ವಿಶ್ಲೇಷಣೆಯನ್ನು ಮಾಡಿದಾಗ ಹೊರಗಡೆ ನಾವು ಈ ಲಾಬಿಯಲ್ಲಿ ಸೇರಿದಂಥ